पास्ता मनेयल्ले सुलभवागि हेगे माडोदंत तरिसिकोड्तीनि इदक्के बेकागिरुव पदार्थगळु 2 कप पास्ता 1 कप बीन्स 1 कप क्यारेट 1 कप ईरुळ्ळि 1 कप क्याप्सिकम 12 बेळ्ळुळ्ळि एस्लिन चिक् चिक्क कट् माडिकोंडिदीनि नानु इल्लि अमूल प्रोसेस्ड चीज न यूस् माड्ता इदीनि ईग ओंदु बौल् तगोळ्ळोण बट्टलन अदरोळगडे ದೊಡ್ಡ ಗ್ಲಾಸಲ್ಲಿ 3 ಗ್ಲಾಸ್ ಅಷ್ಟು ನೀರನ್ನ ಹಾಕ್ತಿದೀನಿ ಅದು ಚೆನ್ನಾಗಿ ಬಾಯಿಲ್ ಆದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದೀನಿ ಹಾಗೆ ಅದರಲ್ಲಿ ಪಾಸ್ತಾನ ಹಾಕ್ತಾ ಇದೀನಿ ಅದು ಚೆನ್ನಾಗಿ ಬಾಯಿಲ್ ಆದಮೇಲೆ ನೋಡಿ ನಮಗೆ ಇದು ಜಾಸ್ತಿ ಹೊತ್ತು ಟೈಮ್ ತಗೊಳ್ಳಲ್ಲ 10 ನಿಮಿಷದೊಳಗಡೆ ನಮಗೆ ಬಾಯಿಲ್ ಆಗಿ ಹೋಗ್ಬಿಡುತ್ತೆ ನೋಡಿ ಈ ರೀತಿ ಆದಮೇಲೆ ಕರೆಕ್ಟಾಗಿ ಆಗಿದೆ ಅಂತ ಹೇಳಿಬಿಟ್ಟು ಈ ರೀತಿ ಟಚ್ ಮಾಡಿ ನೋಡಿ ಸಾಫ್ಟ್ ಅನ್ಸುತ್ತೆ ಆ ರೀತಿ ಅನ್ಸಿದ ತಕ್ಷಣ ಅದಾಗಿದೆ ಅಂತ ಹೇಳಿಬಿಟ್ಟು ಈಗ ನೀರನ್ನೆಲ್ಲ ಫಿಲ್ಟರ್ ಮಾಡ್ತಾ ಇದೀನಿ ಈ ಹಾಟ್ ವಾಟರ್ ಎಲ್ಲ ಫಿಲ್ಟರ್ ಆದಮೇಲೆ ಅದೇ ಇದರೊಳಗಡೆ ನಾನು ನಾರ್ಮಲ್ ವಾಟರ್ ನ ಒಂದು ಗ್ಲಾಸ್ ನ ಆಡ್ ಮಾಡ್ತಾ ಇದೀನಿ ಯಾಕಂದ್ರೆ ಬಿಡಿಬಿಡಿ ಆಗಿರೋದಕ್ಕೋಸ್ಕರ ಆಡ್ ಮಾಡ್ತಾ ಇದೀನಿ ಅಲ್ಲಿ ಈಗ ಒಂದು ಕಡಾಯಿನ ತಗೊಂಡಿದೀನಿ ಅದರೊಳಗಡೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಅದರೊಳಗಡೆ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಈರುಳ್ಳಿ ಇವೆರಡು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದರೊಳಗಡೆ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಂ ಮತ್ತೆ ಇಲ್ಲಿ ನಿಮ್ಮತ್ರ ಏನಾದರೂ ಸ್ವೀಟ್ ಕಾರ್ನ್ ಇದ್ರೆ ಆಡ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದರೊಳಗಡೆ ನಾನು 1/2 ಟೀಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ತಿದೀನಿ 1/2 ಟೀಸ್ಪೂನ್ salt ನ ಹಾಕ್ತಾ ಇದೀನಿ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಆದಮೇಲೆ ನಾನು ಇದನ್ನ ಸೈಡ್ಗೆ ತೆಗೆದಿಡ್ತಾ ಇದೀನಿ ನಂತರ ಅದೇ ಕಡಾಯಿಯೊಳಗಡೆ ನಾನು 2 ಟೀಸ್ಪೂನ್ ಅಷ್ಟು ತುಪ್ಪನ ಹಾಕಿ 4 ಟೀಸ್ಪೂನ್ ಅಷ್ಟು ಮೈದಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದೀನಿ 1/2 ಲೀಟರ್ ಅಷ್ಟು ಹಾಲನ್ನ ಹಾಕ್ತಿದೀನಿ 1/2 ಲೀಟರ್ ಹಾಲನ್ನ ಹಾಕಿ ಚೆನ್ನಾಗಿ ನಾನು ಬ್ಲೆಂಡರ್ ಇಂದ ಮಿಕ್ಸ್ ಮಾಡ್ತಾ ಇದೀನಿ ಅಮೂಲ್ ಪ್ರೊಸೆಸ್ಡ್ ಚೀಸ್ ನ ಇಲ್ಲಿ 2 ಸ್ಲೈಸ್ ನ ಯೂಸ್ ಮಾಡ್ತಾ ಇದೀನಿ ಬ್ಲೆಂಡರ್ ಇಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಚೆನ್ನಾಗಿ ಥಿಕ್ನೆಸ್ ಬರೋವರೆಗೂ ನಾವು ಚೆನ್ನಾಗಿ ಕುದಿಸಬೇಕು ನೋಡಿ ನಿಮ್ಮತ್ರ ಒಂದು ಸ್ಪೂನ್ ತಗೊಂಡುಬಿಟ್ಟು ಅದರೊಳಗಡೆ ಡಿಪ್ ಮಾಡಿ ತೆಗೆದಾಗ ಅದು ಥಿಕ್ನೆಸ್ ಚೆನ್ನಾಗಿ ಇರುತ್ತಲ್ವ ಆ ರೀತಿ ಬಂದಾಗ ನನಗೆ ವೈಟ್ ಸಾಸ್ ರೆಡಿ ಅಂತ ಹೇಳಿಬಿಟ್ಟು ಅದರೊಳಗಡೆ ನಾನು ಮಿಕ್ಸ್ಡ್ ಹರ್ಬ್ಸ್ ಆಡ್ ಮಾಡ್ತಾ ಇದೀನಿ ಎಲ್ಲ 1/2 ಟೀ ಸ್ಪೂನ್ ಆಡ್ ಮಾಡ್ತಾ ಇದೀನಿ ಪಿಜ್ಜಾ ಸೀಸನಿಂಗ್ ಪಿಜ್ಜಾ ಆರಿಗೆನೋ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ 1/2 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ 2 ಟೀ ಸ್ಪೂನ್ salt ಟು ಟೇಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ ವೆಜಿಟೇಬಲ್ಸ್ ನ ಹಾಕ್ತಿದೀನಿ ಪಾಸ್ತಾನ ಬಾಯಿಲ್ ಮಾಡಿದ್ವಲ್ಲ ಅದನ್ನ ಹಾಕ್ತಾ ಇದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಮಗೆ ಈಗ ವೈಟ್ ಸಾಸ್ ಪಾಸ್ತಾ ರೆಡಿ ತುಂಬಾನೇ ಚೆನ್ನಾಗಿರುತ್ತೆ ಸೂಪರ್ ಆಗಿ ಟೇಸ್ಟ್ ಇರುತ್ತೆ ನೀವು ಆಚೆ ತಿನ್ನೋದಕ್ಕಿಂತ ಮನೆಯಲ್ಲೇ ತುಂಬಾ ಇಷ್ಟಪಡ್ತೀರಾ ಇದನ್ನ ಮನೆಯಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿದ ಅಭಿಪ್ರಾಯನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಬೈ ಬೈ